ಇದಕ್ಕೆ ವೆದರ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದ್ಸಲ ತೋರಿಸ್ತೀನಿ ನೋಡಿ. ಇದು ಉಲ್ಟಾ ತೋರಿಸ್ತಿದೆ, 9 ಇದೆ ಈಗ ಓಡಾಡ್ತಾರೆ. ನೈನ್ ವರ್ಷನ್ ಆಪಲ್ ಅಂಡ್ ಏರ್ಬಡ್ಸ್ ಪ್ರೋ ಜನರೇಷನ್ 2 ಮಿನಿ ಡ್ರೋನ್ ಕಿತ್ನಾ ಆಪಲ್ ವಾಚ್ ಇಂದ ಆಪಲ್ ಏರ್ಬಡ್ಸ್ ಅನ್ಬಾಕ್ಸಿಂಗ್ ಇಲ್ಲಿ ನೋಡಿ ಜನ ನೋಡಿ ಅನ್ಸುತ್ತೆ ಜನ ಬೆಳಗ್ಗೆ ಜನ ಇದ್ದಾರೆ. ನಮಸ್ತೆ ಅವರು, ವೆಲ್ಕಮ್ ಬ್ಯಾಕ್ ಟು ದ ರೆಡಾರ್ ಮಿಷನ್ ಯೂಟ್ಯೂಬ್ ಚಾನಲ್. ಈಗ ನಾವು ಬಂದು ಬೊಟಾನಿಕಲ್ ಗಾರ್ಡನ್ ಹತ್ರ ಇದ್ದೀವಿ, ಮೆಟ್ರೋ ಸ್ಟೇಷನ್ ಹತ್ರ ಬಂದ್ಬಿಟ್ಟು. ಈಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗ್ತಾ ಬರ್ತಿದೆ. ಮಾರ್ನಿಂಗ್ 4 ಗಂಟೆಗೆ ಎದ್ದು ರೆಡಿಯಾಗಿ ಕ್ಯಾಬ್ಗೆ ಬೈಕ್ಗೆ ಹುಡುಕ್ತಾ ಕೂತಿದ್ರೆ ಅದು ಈಗ ಒಂದು ರ್ಯಾಪಿಡೋ ಸಿಕ್ತು, ಅವನ ಹತ್ರ ಒಳ್ಳೆ ಡೀಲ್ ಮಾತಾಡ್ಕೊಂಡ್ಬಿಟ್ಟು ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು. ನೋಡಿ ವಿಷ್ಣು ನಾನು ಇಬ್ಬರು ಬಂದಿದ್ದೀವಿ ನೋಡಿ, ಎಲ್ಲ ಜನ ವೆಯ್ಟ್ ಮಾಡ್ತಾರಲ್ಲ. ಇನ್ನು ಇಲ್ಲಿ ಮೆಟ್ರೋ ಕೂಡ ಓಪನ್ ಆಗಿಲ್ಲ, ಅಷ್ಟು ಬೇಗ ಎಲ್ಲರಿಗಿಂತ ಮುಂಚೆನೇ ಬಂದು ವೆಯ್ಟ್ ಮಾಡ್ತಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಈಗ ಸದ್ಯಕ್ಕೆ ವೆದರ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದ್ಸಲ ತೋರಿಸ್ತೀನಿ ನೋಡಿ. ಇದು ಉಲ್ಟಾ ತೋರಿಸ್ತಿದೆ, 9 ಇದೆ ಈಗ ರಾತ್ರಿ, ಒಂದು 2 ಗಂಟೆ 3 ಗಂಟೆ ಅಷ್ಟಲ್ಲೆಲ್ಲ ಒಂದು 7 ವರೆಗೂ ಬರ್ತದೆ. ಫುಲ್ ಚಳಿ ಅಂದರೆ ಚಳಿ, ಅದು ಬೈಕಲ್ಲಿ ಬಂದವಲ್ಲ, ಫುಲ್ ಫ್ರೀಸ್. ಒಳ್ಳೆ ಹಿಮಾಲಯಸಲ್ಲಿ ಇದ್ದಂಗಿತ್ತು, ಅಲ್ಲೇ ಲಡಾಖಲ್ಲಿ ಇರ್ತೀವಲ್ಲ, ಆ ಫೀಲ್ ಬಂತು. ಎಲ್ಲ ವೆಯ್ಟ್ ಮಾಡ್ತಿದ್ವಿ ಮೆಟ್ರೋ ಓಪನ್ ಆಗುತ್ತೆ ಅಂತೇಳಿ. ಸ್ಟೇಷನ್ ನಂಬರ್ 1 ಫೈನಲ್ ಆಗಿ ಓಪನ್ ಆಯಿತು ನೋಡಿ, ಹೆಂಗೆ ಓಡಾಡ್ತಾರೆ. ಇವಾದ್ಮೇಲೆ ನಿಮ್ಗೆ ತೋರಿಸಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಇಷ್ಟು ಬೇಗ ಎದ್ದು ಇಲ್ಲಿಂದ ಹಂಗೋ ಹಿಂಗೋ ಎದ್ದು ಒಳಗಡೆಗೆ ಬಂದ್ರೆ, ಇಲ್ಲಿ ಬಂದಿದ ತಕ್ಷಣ 5:35 ಒಳಗಡೆ ಬರ್ತೀವಿ ಅಂತ ಹೇಳಿದ್ರು. ಅಲ್ಲಿ ನೋಡಿ, ಅಲ್ಲಿ ಅಲ್ಲಿದಾರಲ್ಲ ಆ ಸಾರ್ ಹೇಳಿದ್ರು 5:35 ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ನೋಡಿ. ಎಲ್ಲ ಇನ್ನು ಕ್ಯಾಶ್ ಕೌಂಟ್ರ್ ಕೂಡ ಓಪನ್ ಆಗಿಲ್ಲ. ಇದು ಸಂಡೆ ಸ್ಪೆಷಲ್ ಏನಂತ ಹೇಳಿದ್ರೆ, ರೆಗ್ಯುಲರಾಗಿ ಎಷ್ಟು ಕಟ್ಟಾಗುತ್ತೋ ಅದರಲ್ಲಿ ಅರ್ಧ ಕಟ್ಟಾಗುತ್ತೆ. ಇವತ್ತು ಡೆಲ್ಲಿ ಮೆಟ್ರೋದಲ್ಲಿ ಫಾರ್ ಎಕ್ಸಾಂಪಲ್ 40 ರೂಪಾಯಿ ಕಟ್ಟಾಯ್ತು ಅಂದ್ಕೊಳ್ಳಿ, ಇವಾಗ ಬಂದ್ಬಿಟ್ಟು 20 ರೂಪಾಯಿ ಕಟ್ಟಾಗುತ್ತೆ ಸಂಡೆ ಅಲ್ವಾ, ಅದಕ್ಕೆ ಅದೊಂದು ಇಲ್ಲಿ ಸ್ಪೆಷಲ್ ನೋಡಿ. ಬೆಳಗ್ಗೆನೆ ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದಾರೆ ಮೆಟ್ರೋಗೋಸ್ಕರ. ಬಟ್ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಅಲ್ಲ, ಅದನ್ನ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮೆಟ್ರೋಲ್ಲಿ ಸಂಡೆ ಟೈಮಲ್ಲಿ ತುಂಬ ಕಮ್ಮಿ ರೇಟ್ಗೆ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಫೈನಲಾಗಿ ಅಂತೂ ಇಂತೂ ಒಳಗಡೆಗೆ ಬಿಟ್ಟರು. ಕಾರ್ಡ್ ಇದೆಲ್ಲ, ಈ ಕಾರ್ಡ್ ಇರೋದ್ರಿಂದ ಒಂದು ಸ್ವಲ್ಪ ಈಸಿ ಆಯಿತು. ಇಲ್ಲ ಅಂತ ಹೇಳಿದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಕಾಯಿನ್ ಬೈ ಮಾಡಬೇಕಲ್ಲ, ಅದನ್ನ ತಲೆನೋವೇ ಆಗ್ತದೆ. ಇಡೀ ಬೆಳಗ್ಗೆನೆ 5:30 ಈ ಥರ ಕಾಣುತ್ತೆ ನೋಯ್ಡಾ ಮೆಟ್ರೋ ಸ್ಟೇಷನ್. ಒಳಗಡೆಗೆ ಬಿಟ್ಟಿರೋದು ಲೇಟ್ ಅಂತ ಹೇಳಿದ್ರೆ, ನಮ್ಗೆ ವೈಟಿಂಗ್ ಪಾಯಿಂಟ್ ಬಂದು 12 ಮಿನಿಟ್ಸ್ ತೋರಿಸ್ತಿದೆ. ಸೊ ಈ ಕಾರ್ಡ್ ಇರೋದ್ರಿಂದ ತುಂಬ ಈಸಿ ಆಯಿತು. ಇಲ್ಲ ಅಂತೇಳಿದ್ರೆ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಕಾಯಿನ್ ಬೈ ಮಾಡಬೇಕಾಗತ್ತೆ. ಇಷ್ಟು ಬೆಳಗ್ಗೆ ಈ ಚಳಿಯಲ್ಲಿ ಮೆಟ್ರೋಗೋಸ್ಕರ ನಮ್ಮ ಗೆಳೆಯ ಪ್ಲಸ್ ನಾನು ಇಬ್ಬರು ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಪ್ರೀತ ಚಳಿ ಇದೆ. ಸದ್ಯಕ್ಕೆ ನಮ್ಮ ಅದೃಷ್ಟ ಹೆಂಗಿದೆ ಅಂದರೆ, ಇಲ್ಲಿ ಸ್ವಲ್ಪ ಬೆಚ್ಚಗಿದೆ, ಹೀಟರ್ ಆನ್ ಮಾಡ್ದಂಗಿದ್ದಾರೆ. ಹೊರಗಡೆ ಅಂತೂ ವಿಪರೀತ ಚಳಿ ಇದೆ, ತಣ್ಣಗಿದೆ, ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ನೋಡಿ. ಹೆಂಗಿರ್ತದೆ ಕ್ರೌಡು ಅಂತ ಹೇಳಿದ್ರೆ, ಈಗ ನೋಡಿ ಎಷ್ಟು ಕಮ್ಮಿ ಇದೆ. ಮಾರ್ನಿಂಗ್ ಅಲ್ಲ ಅದು, ನಿನ್ನೆ ನಾವು ಹರಿಯಾಣ ಕಡೆ ಹೋಗಿದ್ವಿ, ಸೊ ಅಲ್ಲೂ ಅಷ್ಟೇ. ಆ ಸೈಡ್ ಇರೋ ರೈಲ್ ಮೆಟ್ರೋ ಇದೆಲ್ಲ, ಅಲ್ಲಂತೂ ಇನ್ನೂ ತುಂಬನೇ ಕ್ರೌಡ್ ಕಮ್ಮಿ ಇತ್ತು ಡೇ ಫುಲ್ಲು. ಬಟ್ ಈ ಡೆಲ್ಲಿಗೆ ಹೋಗೋ ಸೈಡ್ ಇದೆಲ್ಲ, ಅಲ್ಲಂತೂ ಜಾಸ್ತಿ ಇರುತ್ತೆ.
ಫೈನಲ್ ಆಗಿ ಆ ಮೆಟ್ರೋ ಹಿಡಿದು ಅಲ್ಲಿಂದ ಇನ್ನೊಂದು ಮೆಟ್ರೋಗೆ ಶಿಫ್ಟ್ ಆಗ್ತಿದ್ದೀವಿ. ಟೋಟಲ್ ಅಲ್ಲಿಂದ 13 ಸ್ಟಾಪ್ ಬಂದಿದ್ದೀವಿ. ಇನ್ನು ಬೇರೆ ಲೈನಿಗೆ ಹೋಗ್ಬಿಟ್ಟು ಅಲ್ಲಿಂದ 3 ಸ್ಟಾಪ್ ಹೋದ್ರೆ ನಾವು ಹೋಗ್ಬೇಕಾಗಿದ್ದ ಡೆಸ್ಟಿನಿ ಬಂದ್ಬಿಡ್ತದೆ. ಫೈನಲ್ಲಾಗಿ ಜಾಮಾ ಮಸೀದ್ ಹತ್ರ ಬಂದಿದ್ದೀವಿ, ಚೋರ್ ಬಜಾರು. ಸರ್, ನಮ್ಮದು ಮೆಟ್ರೋ ಟಿಕೆಟ್ ಬಂದ್ಬಿಟ್ಟು ಇವತ್ತು ಆಫ್ ಮಾತ್ರ ಅಲ್ಲ, 27 ರೂಪಾಯಿ ಮಾತ್ರ ಕಟ್ ಆಯ್ತು. ನೈನ್ ವರ್ಷನ್ ಆಪಲ್ ಅಂಡ್ ಏರ್ ಬಡ್ಸ್ ಪ್ರೋ ಜನರೇಷನ್ 2 ನೋಡಿ. ಆಗೇ ಪೀಚೆ ಜೇಬ್ ಕತ್ರೋ ಸೇ ಸಾವಧಾನ್ ರಹೇ, ಸಾವಧಾನ್ ಸಾವಧಾನ್ ಇಯರ್ ಬಡ್ಸ್ ಇದೆಲ್ಲ ಅದು ಬಂದ್ಬಿಟ್ಟು 700 ಹೇಳ್ತವ್ರೆ. ಡ್ರೋನು 3500 ಅದು ಮಿನಿ ಡ್ರೋನ್. ಫಸ್ಟ್ ಕಾಪಿ, ಫಸ್ಟ್ ಕಾಪಿ ಏನಾ? ಈಗ ಜನರೇಷನ್ 2 ಬಂದು ಓಪನ್ ಮಾಡ್ತವ್ರೆ. ಒಂದು ಸತಿ ಇಯರ್ ಬಡ್ಸ್ ಸೌಂಡ್ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಯ್ತಂತ ಹೇಳಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ. ಬಟ್ ನಾನು ಓಪನ್ ಮಾಡಿ ನಿಮ್ಗೆ ಕೊಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಿದ್ದಾರೆ ಇವರು. ನಾರ್ಮಲ್ ಅಂದ್ರೆ ಇಲ್ಲಿ ಸ್ಟಿಕ್ಕರ್ ಬರ್ತದಲ್ಲ, ಬಟ್ ಇದೆಲ್ಲ ಫಸ್ಟ್ ಕಾಪಿ ಅಲ್ಲ, ಅದಕ್ಕೆ ನಾರ್ಮಲ್ ಆಗಿ ಕವರ್ ತೆಗೆದ್ರೆ ಮುಗೀತು ಅದರಲ್ಲಿದೆ. ಈ ಫಸ್ಟ್ ಕಾಪಿಗೆ ಈ ಒರಿಜಿನಲ್ಗೆ ಇದಿರ್ತದೆ ನೋಡಿ, ಹಂಗೆ ಓಪನ್ ಆಗುತ್ತೆ. ಅದು ಬಂದ್ಬಿಟ್ಟು ಫಸ್ಟ್ ಕಾಪಿ. ಒಂದು ನಿಮಿಷ ಇರಿ, ಇದನ್ನು ಚೆಕ್ ಮಾಡ್ತೀವಿ. ಇದರ ಒಳಗಡೆ ನೋಡಿ, ಬಟ್ ನಾನು ಒರಿಜಿನಲ್ ಆಪಲ್ ಏರ್ಪೋರ್ಟ್ಸ್ ಯೂಸ್ ಮಾಡ್ತೀನಲ್ಲ, ಅದರಲ್ಲಿ ಕಂಪೇರ್ ಮಾಡಿಕೊಂಡು ಇದೊಂದು 40% ಓಕೆ. ಚಲೋ ಚಲೋ ಭಾಯ್ ಚಲೋ. ಇದರ ಒಳಗಡೆ ಲಾವ್ 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 ಓ ಏವಲ್ಲ ಏವಲ್ಲ ಆಪಲ್ ವಾಚ್ ಇಂದ ಆಪಲ್ ಏರ್ಬಡ್ಸ್ ಅನ್ಬಾಕ್ಸಿಂಗ್ ಇಲ್ಲಿ ನೋಡಿ. ವಿಷ್ಣು ಇಲ್ಲಿ ನೋಡಿ ಈ ತರ ಇದೆಲ್ಲ. ಜನ ನೋಡಿ ಅನ್ಸುತ್ತೆ, ಜನ ಬೆಳ್ ಬೆಳಗ್ಗೆ ನೆಚ್ಚಿನ ಇದಾರೆ. ಏರ್ ಬಡ್ಸ್ ಇಲ್ಲಿ ನೋಡಿ, ಅಡಾಡಿಸ್ ಇದು 1800 ರೂಪಾಯಿ ಅಂತೆ. ಇದು ಶೂ, ಇದು ಫಸ್ಟ್ ಕಾಪಿನೇ. ಅಲ್ಲಿ ನೋಡಿ ವಿಡಿಯೋ, ಅಲ್ಲಿ ನೋಡಿ ಟಿವಿ ಕೂಡ, ಟಿವಿ ವಾಚಸ್ಸು ಟಿವಿ ಇದೆ, ಶೂಸು, ಕ್ಯಾಮರಾ ಕ್ಯಾಮರಾ ಬ್ಯಾಗ್ಗಳಿವೆಲ್ಲ 500 600 ಅಷ್ಟಿದೆ. ಬಟ್ ಏನಂತ ಹೇಳಿದ್ರೆ ನೀವು ತಗೊಂಡ್ರೆ ನನಗಂತೂ ಓಕೆ ಅನ್ಸಲ್ಲ. ಬಟ್ ಇಲ್ಲಿ ನಾವು ತುಂಬಾ ನೋಡಿದ್ದೆ, ಇಲ್ಲಿ ತುಂಬಾ ಬಟ್ಟೆಗಳಿದೆ, ನೈಕ್ ಇದೆ, ಶೂಸ್ ಎಲ್ಲ ಇದೆ, ತುಂಬಾ ಇವೆ. ಬಟ್ ಏನಂತ ಹೇಳಿದ್ರೆ ನನಗೆ ಓಕೆ ಅನಿಸ್ತಿಲ್ಲ, ಅದಕ್ಕೆ ನಾನು ಅಷ್ಟೊಂದು ಅದನ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ಲಿಲ್ಲ, ಬಟ್ ಏನು ಭಯ ಮಾಡಲಿಲ್ಲ. ಫೈನಲ್ ಆಗಿ ಎಲ್ಲ ಒಳಗಡೆ ಹೋಗ್ಬಿಟ್ಟು ನೋಡ್ಕೊ ಬಂದೆ. ತುಂಬಾ ಬ್ರ್ಯಾಂಡ್ಸ್ ಇವೆ, ಅದ್ರಲ್ಲಿ ಬಂದ್ಬಿಟ್ಟು ತುಂಬಾ ಕಮ್ಮಿಗೆ ಸಿಗುತ್ತೆ.
ನೀವು ಟಾಪ್ ಬ್ರ್ಯಾಂಡ್ಸ್ ಏನೇನು ಇದೆಯೋ ಎಲ್ಲ ಇದೆ, ನಿಮ್ಗೆ ಆಪಲ್ ಸೀರೀಸ್ ಎಲ್ಲ ಸಿಗುತ್ತೆ, ಎಲ್ಲ ಅಂದರೆ ಫಸ್ಟ್ ಕಾಪಿ ಸಿಗುತ್ತೆ. ಸೊ ವಿಷ್ಣು, ನಿನಗೇನಿಸ್ತು ಅಲ್ಲಿ ತೊಗೋಬೋದು ಅನಿಸ್ತಾ? ಅದೇ ಕ್ವಾಲಿಟಿ ಇಲ್ಲ, ಕಾಂಪ್ರಮೈಸ್ ಆಗಂಗಿದ್ರೆ ತೊಗೋಬೋದು, ಬಟ್ ಏನಂದ್ರೆ ಅಷ್ಟೊಂದು ಕಂಫರ್ಟ್ ಇರಲ್ಲ. ಹಾಕೊಂಡ್ರಗೇ ಒಬ್ರು ತೋರಿಸ್ಕೋಬೇಕು ಅಂತ ಬ್ರ್ಯಾಂಡ್ ಅಂದ್ರೆ ಹಾಕೊಂಡಂಗಿದ್ರೆ ಹಾಕೋಬೋದು ಅಷ್ಟೇ. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮರೀದಿರ ನಿಮ್ಮ ರೈಡರ್ ರಮೇಶ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.